ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಗಣಿತದ ಕ್ರಿಯೆಗಳ ಕ್ರಮಗಳ ಬಗ್ಗೆ ನೋಡೋಣ. ಒಂದು ದಿನ ನಿಮ್ಮಿಯ ಟೀಚರ್ ನಿಮ್ಮಿ ಹತ್ರ ದುಡ್ಡು ಕೊಟ್ಟು 5 ಸೆಟ್ ಪೆನ್ಸಿಲ್ ಮತ್ತು ಇರೇಸರ್ ತಗೊಂಡು ಬಾ ಅಂತ ಹೇಳ್ತಾರೆ. ನಿಮ್ಮಿ ಅಂಗಡಿಗೆ ಹೋದಾಗ ಅಂಗಡಿಯವನು 1 ಪೆನ್ಸಿಲ್ಗೆ 7 ರೂಪಾಯಿ ಹಾಗೂ 1 ಇರೇಸರ್ಗೆ 3 ರೂಪಾಯಿ ಅಂತ ಹೇಳ್ತಾನೆ. ಈಗ ನಿಮ್ಮಿ ಲೆಕ್ಕ ಹಾಕ್ತಾಳೆ, 1 ಪೆನ್ಸಿಲ್ಗೆ 7 ರೂಪಾಯಿ, ಅದೇ 1 ಇರೇಸರ್ಗೆ 3 ರೂಪಾಯಿ, ಹಾಗಿದ್ರೆ ನಾನು ಎಷ್ಟು ಕೊಡಬೇಕು? ಅವಳು ಆಲೋಚನೆ ಮಾಡುವಷ್ಟರಲ್ಲಿ ಅಂಗಡಿಯವನು 50 ರೂಪಾಯಿ ಆಯಿತು ಅಂತ ಹೇಳಿ ದುಡ್ಡು ತಗೊಳ್ತಾನೆ. ವಾಪಸ್ಸು ಬಂದ ಅವಳು ಆ ಲೆಕ್ಕವನ್ನು ಬರೆದು ಮಾಡಲು ಪ್ರಯತ್ನಿಸುತ್ತಾಳೆ. ಆಗ ಅವಳಿಗೆ ಒಂದು ದೊಡ್ಡ ಸಂದೇಹ ಉಂಟಾಗುತ್ತದೆ. 1 ಪೆನ್ಸಿಲ್ನ ಬೆಲೆ 7 ರೂಪಾಯಿ, 1 ರಬ್ಬರ್ನ ಬೆಲೆ 3 ರೂಪಾಯಿ, 5 ಸೆಟ್ ತಗೊಂಡ್ರೆ 5 ರಿಂದ ಗುಣಿಸಬೇಕು. ಈಗ ಹೇಗೆ ಮಾಡೋದು? ಮೊದಲು ಕೂಡಿಸ್ಬೇಕೇ, ಮೊದಲು ಗುಣಿಸ್ಬೇಕೇ? ಅಂಗಡಿಯವನು ಹೇಳಿದ ಪ್ರಕಾರ 50 ರೂಪಾಯಿ ಆದದ್ದು. ಈಗ 50 ಅಂತ ಉತ್ತರ ಬರಬೇಕು ಅಂತಿದ್ರೆ ಮೊದಲು 7 ಮತ್ತು 3 ಕೂಡಿಸಬೇಕು, ಆಮೇಲೆ ಅದಕ್ಕೆ 5 ರಿಂದ ಗುಣಿಸಬೇಕು. ಅದೇ ಗುಣಾಕಾರವನ್ನು ಮೊದಲು ಮಾಡಿದರೆ, ಇಲ್ಲಿ 5 × 3 ಅಂತ ಇರುವಾಗ 15 ಆಗತ್ತೆ, ಆಮೇಲೆ ಅದಕ್ಕೆ ಇದ್ದ 7 ಕೂಡಿಸಿದರೆ ಬರೋ ಉತ್ತರ 22. ಹಾಗಾದರೆ ನಿಜವಾಗಿ ಯಾವ ಥರ ಮಾಡಬೇಕು ಅಂತ ಹೇಗೆ ಗೊತ್ತಾಗುತ್ತೆ? ಇದೇ ನಿಮ್ಮಿಯ ದೊಡ್ಡ ಸಂದೇಹ. ಇದನ್ನೇ ಅವಳು ಟೀಚರ್ ಹತ್ರ ಕೇಳಿದಾಗ ಅವರು ಹೇಳ್ತಾರೆ, ನೋಡು ನಿಮ್ಮಿ, ಅಂಗಡಿಯವನ ಲೆಕ್ಕ ಸರಿಯಾಗಿದೆ, ಆದರೆ ನೀನು ಅದನ್ನು ಬರೆದಾಗ ಸ್ವಲ್ಪ ಬದಲಾವಣೆ ಮಾಡಬೇಕು. ಈಗ 7 ರೂಪಾಯಿಯ ಪೆನ್ಸಿಲ್ ಅಲ್ವಾ, 3 ರೂಪಾಯಿಗೆ ಇರೇಸರ್, ನೀನು 1 ಸೆಟ್ ತಗೊಳ್ತಿ, ಆಮೇಲೆ ಅದೇ ಥರದ್ದು 5 ಸೆಟ್ ತಗೊಳ್ತಿ. ಆದ ಕಾರಣ ಇಲ್ಲಿ ಇದನ್ನು ಬರೆಯುವಾಗ ಈ ಥರ ಆವರಣ ಚಿಹ್ನೆ ಹಾಕಿ ಆಮೇಲೆ ಗುಣಿಸು 5 ಮಾಡಬೇಕು. ಆಗ 7 × 3 ಅಂದರೆ 10, 10 × 5 ಅಂದರೆ 50. ಹಾಗಾಗಿ ನೀನು 50 ರೂಪಾಯಿ ಕೊಡಬೇಕು. ಅದೇ ಈ ಥರದ ಲೆಕ್ಕಗಳನ್ನು ಮಾಡುವಾಗ ನಾವು ಗಣಿತದ ಕ್ರಿಯೆಗಳು 1 ಹೆಚ್ಚು ಇದ್ದರೆ ನಾವು ಒಂದು ಕ್ರಮವನ್ನು ಅನುಸರಿಸಬೇಕಾಗುತ್ತೆ. ಅದನ್ನೇ ಬಾಡ್ಮಾಸ್ ಅಂತ ಹೇಳ್ತಾರೆ. ಬಾಡ್ಮಾಸ್, ಈ ಬಾಡ್ಮಾಸ್ ಅಂದರೆ ಏನು? ಬಿ ಅಂದರೆ ಬ್ರ್ಯಾಕೆಟ್, ಬ್ರ್ಯಾಕೆಟ್ ಅಂದರೆ ಆವರಣ ಅಲ್ವಾ. ಒ ಅಂದರೆ ಆಫ್ ಅಥವಾ ಆರ್ಡರ್ ಅಥವಾ ಪವರ್ ಅಂತ ಹೇಳ್ತಾರೆ, ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಮೂರನೆಯದು ಡಿವೈಡ್ ಅಂದರೆ ಭಾಗಿಸು ಅಲ್ವಾ, ಭಾಗಾಕಾರ. ನಾಲ್ಕನೇದು ಮಲ್ಟಿಪ್ಲೈ ಅಂದರೆ ಗುಣಿಸು, ಗುಣಾಕಾರ. ಐದನೇದು ಆ್ಯಡ್ ಅಂದರೆ ಕೂಡಿಸೋದು ಅಂದರೆ ಸಂಕಲನ. ಕೊನೆಯದು ಸಬ್ಟ್ರ್ಯಾಕ್ಟ್ ಅಂದರೆ ವ್ಯವಕಲನ ಅಥವಾ ಕಳೆಯುವುದು. ಗಣಿತದ ಸಮಸ್ಯೆಗಳನ್ನು ಸುಲಭೀಕರಿಸುತ್ತಾ ಹೋಗುವಾಗ ಅನುಸರಿಸಬೇಕಾದ ಕ್ರಮ ಇದು. ಮೊದಲು ಆವರಣದೊಳಗಿನ ಭಾಗವನ್ನು ಸರಳೀಕರಿಸಬೇಕು, ಆ ಬಳಿಕ ಭಾಗಾಕಾರ, ಆಮೇಲೆ ಗುಣಾಕಾರ, ಆಮೇಲೆ ಕೂಡಿಸೋದು, ಕೊನೆಗೆ ಕಳೆಯೋದು. ಒಂದು ಉದಾಹರಣೆಯ ಮೂಲಕ ನಾವು ಇದನ್ನು ಅರ್ಥ ಮಾಡಿಕೊಳ್ಳೋಣ. ಇಲ್ಲಿ 9 + 6 / 3 × 2 ಆವರಣದೊಳಗೆ −10 ಅಂತ ಇದೆ. ಈಗ ಇದನ್ನು ಹೇಗೆ ಸರಳೀಕರಿಸೋದು? ಬಾಡ್ಮಾಸ್ನ ಪ್ರಕಾರ ಮೊದಲು ನಾವು ಬ್ರ್ಯಾಕೆಟನ್ನು ತೆಗಿಬೇಕು ಅಲ್ವಾ, ಆವರಣವನ್ನು ತೆಗಿಬೇಕು. ಆವರಣವನ್ನು ತೆಗೆಯುವುದು ಅಂದರೆ ಆವರಣದೊಳಗಿನ ಯಾವುದೇ ಲೆಕ್ಕವನ್ನು ನಾವು ಫಸ್ಟ್ ಸರಳೀಕರಿಸಬೇಕು. ಮಾಡೋಣ. 9 × 6 / ಇಲ್ಲಿ 3 × 2 ಇದೆ, 3 × 2 ಅಂದರೆ 6. ಆಮೇಲೆ ಉಳಿದದ್ದನ್ನು ಹಾಗೇ ಬರೆಯೋಣ. ಈಗ ಇರೋದು ಕೂಡಿಸೋದು, ಭಾಗಿಸೋದು, ಆಮೇಲೆ ಕಳೆ. ಇದರಲ್ಲಿ ಯಾವುದನ್ನು ಮೊದಲು ಮಾಡಬೇಕು? ಇದರಲ್ಲಿ ನಾವು ಈ ಬಾಡ್ಮಾಸ್ ನೋಡಿದರೆ ಮೊದಲು ಆದ್ಯತೆ, ಪ್ರಿಯಾರಿಟಿ ಇರೋದು ಯಾವುದಕ್ಕೆ? ಭಾಗಾಕಾರಕ್ಕೆ. ಆದ ಕಾರಣ ಮೊದಲು ನಾವು ಇಲ್ಲಿ ಭಾಗಾಕಾರ ಮಾಡಬೇಕು. ಹಾಗಿದ್ರೆ ಉಳಿದದನ್ನು ಹಾಗೇ ಬರೆಯೋಣ.
ಒಂಬತ್ತು ಕೂಡಿಸು, ಆರು ಭಾಗಿಸು ಆರು ಅಂದರೆ ಎಷ್ಟು? ಒಂದು. ಆಮೇಲೆ ಇದನ್ನು ಅದೇ ಥರ ಬರೆಯೋಣ, ಕಳೆ ಹತ್ತು. ಈಗ ಕೂಡಿಸು ಮತ್ತು ಕಳೆ ಇದೆ, ಇದರಲ್ಲಿ ಯಾವುದಕ್ಕೆ ಮೊದಲಿನ ಆದ್ಯತೆ? ಕೂಡಿಸೋದು ಅಲ್ವಾ. ಆದ ಕಾರಣ ಇಲ್ಲಿ ಒಂಬತ್ತು ಕೂಡಿಸು ಒಂದು ಅಂದರೆ ಹತ್ತು, ಕಳೆ ಹತ್ತು. ಈಗ ಕೊನೆಯದಾಗಿ ಒಂದೇ ಚಿಹ್ನೆ ಇದೆ, ಅದು ಕಳೆ. ಸೊ ಹತ್ತು ಕಳೆ ಹತ್ತು, ಉತ್ತರ ನಮಗೆ ಸೊನ್ನೆ ಅಂತ ಸಿಗುತ್ತದೆ. ಇದು ಬಾಡ್ಮಾಸ್ ಅನ್ನು ನಾವು ಬಳಸಿಕೊಂಡು ಗಣಿತದ ಸಮಸ್ಯೆಗಳನ್ನು ಸುಲಭೀಕರಿಸುವ ಕ್ರಮ. ಈ ಬಾಡ್ಮಾಸ್ ರೂಲನ್ನು ಹಲವು ಕಡೆ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಕೆಲವರು ಬಾಡ್ಮಾಸ್ ಅಂತಾರೆ, ಮತ್ತೆ ಕೆಲವರು ಬೆಡ್ಮಾಸ್ ಅಂತಾರೆ, ಇನ್ನು ಕೆಲವರು ಬಿಡ್ಮಾಸ್ ಅಂತಾರೆ, ಇನ್ನು ಬೇರೆ ದೇಶಗಳಲ್ಲಿ ಪೆಡ್ಮಾಸ್ ಅಂತ ಇದು ಪ್ರಚಲಿತ. ಇಲ್ಲಿ ಕೇವಲ ಚೇಂಜ್ ಇರೋದು ಎರಡನೇ ಅಕ್ಷರದಲ್ಲಿ ಮಾತ್ರ. ಒಂದರಲ್ಲಿ ಓ ಇದೆ, ಒಂದರಲ್ಲಿ ಇ ಇದೆ, ಇನ್ನೊಂದು ಐ. ಆಮೇಲೆ ಇದರಲ್ಲಿ ಲಾಸ್ಟ್ ಇದರಲ್ಲಿ ಮಾತ್ರ ಪಿ ಅಂತ ಇದೆ. ಇದೆಲ್ಲ ಏನು ಅಂತ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈಗ ಈ ಎಲ್ಲ ಹೆಸರುಗಳು ಇಂಗ್ಲೀಷ್ನಲ್ಲಿ ಇವೆ. ಇದನ್ನು ನಾವು ಅಚ್ಚ ಕನ್ನಡದಲ್ಲಿ ಏನು ಅಂತ ಹೇಳ್ಬೋದು? ಈ ರೂಲನ್ನು ಸ್ವಲ್ಪ ಆಲೋಚನೆ ಮಾಡಿ. ಅರ ಬಾಗು ಕೂಕ, ಏನದು? ಅರ ಬಾಗು ಕೂಕ. ಯಾಕೆ ಈ ಹೆಸರು ಹೇಳ್ಬೋದೇ?